ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ತವ್ರ ಮನೆಯಿಂದ ಯಾವ ಯಾವ ವಸ್ತುಗಳನ್ನು ತಗೊಂಡು ಬರಲೇಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ತಿಳಿಸುವಂಥ ವಸ್ತುಗಳನ್ನು ನೀವೇನಾದರೂ ತವ್ರ ಮನೆಯಿಂದ ನಿಮ್ಮ ಗಂಡನ ಮನೆಗೆ ತಗೊಂಡು ಬಂದರೆ ಇಬ್ಬರ ಮನೆಯಲ್ಲೂ ಅಂದರೆ ಹುಟ್ಟಿದಂಥ ಮನೆಯಲ್ಲೂ ಹಾಗೆ ಗಂಡನ ಮನೆಯಲ್ಲೂ ಕೂಡ ನೆಮ್ಮದಿ ಅನ್ನೋದಿರಲ್ಲ ಮ ಪದೇ ಪದೇ ಜಗಳಗಳು ಕಲಹಗಳು ಉಂಟಾಗ್ತಾ ಇರುತ್ತೆ ಹಾಗಾದರೆ ಯಾವ್ಯಾವ ವಸ್ತುಗಳನ್ನು ನಾವು ತವರು ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಅಂತ ನೋಡ್ಕೊಳ್ಳೋಣ ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂತಂದರೆ ವ್ಯಾಮೋಹ ಹೆಚ್ಚು ಅಂತಲೇ ಹೇಳ್ಬೋದು ತವ್ರ ಮನೆಗೆ ಹೋದಾಗೆಲ್ಲ ಬರೀ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ಬರೋದೇ ಇಲ್ಲ ಅವರೇನು ತೊಗೊಂಡು ಬರದೇ ಇದ್ದರು ಅಮ್ಮ ಆದವರು ತನ್ನ ಮಗಳಿಗೆ ಏನೇ ಕುಂದು ಕೊರತೆಗಳು ಕಾಡಬಾರ್ದು ಅಂತ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾರೆ ಈ ತರಹ ತಗೊಂಡು ಬರೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳ ಜನ್ಮ ಸಿದ್ಧ ಹಕ್ಕು ಅದು ಅಂತಾನೆ ಹೇಳ್ಬೋದು ಹಾಗಿದ್ದಾಗಿಯೂ ಕೂಡ ಕೆಲವೊಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಅಂತ ನಿಷೇಧವನ್ನು ಹೇರಿದ್ದಾರೆ ಯಾಕಂದ್ರೆ ಇದರಿಂದ ದೊಡ್ಡ ಪರಿಣಾಮಗಳು ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ಇದು ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಹಾಗಾದ್ರೆ ಯಾವ ವಸ್ತುಗಳಂತ ಮೊದಲು ನೋಡ್ಕೊಳ್ಳೋಣ ಮೊದಲನೇ ವಸ್ತುಗಳು ಯಾವುದ್ಯಾವುದು ಅಂದ್ರೆ ಹರಿತವಾಗಿರುವಂತಹ ಚೂಪಾಗಿರುವಂತಹ ವಸ್ತುಗಳು ಚಾಕುಗಳಾಗಿರ್ಬೋದು ಕತ್ತರಿ ಆಗಿರ್ಬೋದು ಮಚ್ಚು ಕುಡ್ಗೋಲು ಕಾಯನ್ನು ತುರಿಯುವಂಥ ಮಣೆ ಈ ರೀತಿ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತರಲೇಬಾರ್ದು ಸುಮಾರು ಜನ ಈ ತಪ್ಪನ್ನು ಮಾಡ್ತಾರೆ ಅದೇ ರೀತಿ ಚಿಕ್ಕದಾಗಿರುವಂಥ ಸೂಜಿ ದಬ್ಬಳ ಇದು ಯಾವುದನ್ನು ಕೂಡ ನೀವು ತವರು ಮನೆಯಿಂದ ಗಂಡನ ಮನೆಗೆ ತರಬಾರ್ದು ನೀವೇನಾದರೂ ಈ ರೀತಿಯಾದಂತಹ ಹರಿತವಾದಂತಹ ವಸ್ತುಗಳನ್ನು ಗಂಡನ ಮನೆಗೆ ತಗೊಂಡು ಬಂದರೆ ಜಗಳಗಳು ಕಲಹಗಳು ಉಂಟಾಗತ್ತೆ ಗಂಡ ಹೆಂಡತಿ ಮಧ್ಯೆ ಚೆನ್ನಾಗಿರುವಂಥ ಬಾಂಧವ್ಯ ಮುರಿದು ಬೀಳುವಂತಹ ಸಂಭವ ಇರುತ್ತೆ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಚೂಪಾಗಿರುವಂಥ ವಸ್ತುಗಳನ್ನು ಹರಿತವಾಗಿರುವಂಥ ವಸ್ತುಗಳನ್ನು ತರಬೇಡಿ ಇನ್ನು ಎರಡನೇ ವಸ್ತು ಯಾವುದು ಅಂತ ಕೇಳೋದಾದರೆ ಸುಮಾರು ಜನ ಮನೆಯಲ್ಲೇನಾದರೂ ಸಾಂಬಾರು ಪುಡಿ ಅಥವಾ ಏನಾದರೂ ಖಾಲಿ ಆಗೋಯ್ತು ಅಂದರೆ ಮೊದಲು ತವ್ರ ಮನೆಗೆ ಅಪ್ಸ್ಕೋತಾರೆ ಅಲ್ಲಿಂದ ತರ್ಬೋದು ಅಂತ ಅಂದ್ಕೊಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಹುಣಸೆ ಹಣ್ಣು ಜೊತೆಗೆ ಕಲ್ಲುಪ್ಪನ್ನು ತವ್ರ ಮನೆಯಿಂದ ಗಂಡನ ಮನೆಗೆ ತರಲೇಬಾರ್ದು ಇವೆರಡೂ ಕೂಡ ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ನೀವೇನಾದರೂ ತವರು ಮನೆಯಿಂದ ಈ ಹುಣಸೆ ಹಣ್ಣು ಉಪ್ಪನ್ನು ಗಂಡನ ಮನೆಗೆ ತಂದ್ರೆ ತವ್ರ ಮನೆಗೆ ಹೆಚ್ಚಾಗಿ ಪ್ರಭಾವ ಬೀರುತ್ತೆ ನಿಮ್ಮ ತವ್ರ ಮನೆಯವರಿಗೆ ಹಣಕಾಸಿನ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಪದೇ ಪದೇ ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಮನೆಗೆ ತರಬಾರ್ದು ಗಂಡನ ಮನೆಗೆ ಇನ್ನು ಮೂರನೇ ವಸ್ತು ಯಾವುದು ಅಂತ ಕೇಳೋದಾದರೆ ಪೊರಕೆ ಪೊರಕೆಯನ್ನು ಕೂಡ ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಪೊರಕೆ ಲಕ್ಷ್ಮಿಯ ಸ್ವರೂಪ ನೀವು ತವ್ರ ಮನೆಯಲ್ಲಿರುವಂಥ ಪೊರಕೆಯನ್ನು ಗಂಡನ ಮನೆಗೆ ತೊಗೊಂಡು ಬಂದರೆ ಅವ್ರ ಮನೆಯಲ್ಲಿರುವಂಥ ಸಿರಿ ಸಂಪತ್ತನ್ನು ನಿಮ್ಮ ಮನೆಗೆ ತಗೊಂಡು ಬಂದಂಗೆ ಆಗತ್ತೆ ನಿಮ್ಮ ತವ್ರ ಮನೆಯವ್ರಿಗೆ ಬಡತನ ಅನ್ನೋದು ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಕೂಡ ತವ್ರ ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಕೆಲವೊಂದು ಸಲ ಹೊಸ್ತಾಗಿ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ಟಾಗ ಲಕ್ಷ್ಮಿ ಹಾಗೆ ಗಣಪತಿಯ ವಿಗ್ರಹವನ್ನು ಅವ್ರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಆ ರೀತಿ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಲಕ್ಷ್ಮಿ ವಿಗ್ರಹವನ್ನ ಕೊಡಿ ತುಂಬಾನೇ ಒಳ್ಳೆಯದು ಆದರೆ ಲಕ್ಷ್ಮೀ ವಿಗ್ರಹದ ಜೊತೆ ಗಣಪತಿ ವಿಗ್ರಹವನ್ನ ಯಾವುದೇ ಕಾರಣಕ್ಕೂ ಹೆಣ್ಣು ಮಗಳಿಗೆ ಕೊಟ್ಟು ಕಳಿಸಬಾರ್ದು ಇಟ್ಕೊಳ್ಳಿ ತುಂಬಾ ಜನ ಈ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ ಖಂಡಿತವಾಗ್ಲೂ ಗಣಪತಿಯ ವಿಗ್ರಹವನ್ನ ನಿಮ್ಮ ಹೆಣ್ಣು ಮಗಳಿಗೆ ಕೊಡಲೇಬಾರ್ದು ಅಕಸ್ಮಾತ್ ಈಗಾಗಲೇ ನೀವು ಗಣಪತಿ ವಿಗ್ರಹವನ್ನ ಕೊಟ್ಬಿಟ್ಟಿದ್ದೀರಾ ಅಂತಂದ್ರೆ ಅವ್ರ ಹತ್ರನೇ ಮತ್ತೆ ನೀವು ಗಣಪತಿ ವಿಗ್ರಹವನ್ನು ಹೊಸ್ತಾಗಿ ತಗೊಳ್ಬೋದು ಅಂದರೆ ತರಿಸ್ಕೊಳ್ಬೋದು ಗಿಫ್ಟ್ ರೀತಿಯಲ್ಲಿ ನೀವು ಪಡಿಬೋದು ಇನ್ನು ಅಕಸ್ಮಾತಾಗಿ ನಾವು ತರಲೇಬೇಕು ಹುಣಸೆ ಹಣ್ಣು ಉಪ್ಪನ್ನು ತವ್ರ ಮನೆಯಿಂದ ಅನ್ನೋವಾಗ ನೀವು ದುಡ್ಡನ್ನು ಕೊಟ್ಬಿಟ್ಟು ತೊಗೊಂಡು ಬರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ನಾಮಕಾವಸ್ಥೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಬಿಟ್ಟು ಅವುಗಳನ್ನು ತಗೊಂಡು ಬರ್ಬೋದು ಖಾಲಿ ಕೈಯಲ್ಲಿ ನೀವು ಹುಣಸೆ ಹಣ್ಣು ಉಪ್ಪನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರೋ ಹಾಗಿಲ್ಲ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ಯಾವ ವಸ್ತುಗಳನ್ನು ಮದುವೆ ಆಗಿರುವಂಥ ಹೆಣ್ಣು ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ತರಬಾರ್ದು ಈ ರೀತಿ ತಗೊಂಡು ಬಂದರೆ ಎರಡು ಮನೆಗೂ ಒಳಿತಲ್ಲ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್